ಕನ್ನಡ ಕಾವ್ಯ ಕಾಮನ ಬಿಲ್ಲು ಎಲ್ಲರಿಗೂ ನಮಸ್ಕಾರ. ಶಬ್ದಾಲಂಕಾರಗಳಲ್ಲಿ ಎರಡನೆಯದು ಯಮಕಾಲಂಕಾರ. ಇದನ್ನು ಇಂಗ್ಲಿಷ್ನಲ್ಲಿ ಎನಾಫರಾ ಎಂದು ಕರೆಯುತ್ತಾರೆ. ಶಬ್ದಾಲಂಕಾರವೆಂದರೆ ಎರಡು ಅಕ್ಷರಗಳಿರುವ ಅಥವಾ ಹೆಚ್ಚಿರುವ ಒಂದು ಪದವು ಪದ್ಯದ ಪ್ರತಿಸಾಲಿನಲ್ಲಿ ನಿಶ್ಚಿತ ಸ್ಥಳಗಳಲ್ಲಿ ಪುನರಾವರ್ತನೆಯಾದರೆ ಅದನ್ನು ಯಮಕಾಲಂಕಾರ ಎಂದು ಕರೆಯಬಹುದು. ಈ ಬಗೆಯ ಪುನರಾವರ್ತನೆ ಆ ಕವನಕ್ಕೆ ಗೇಯತೆಯನ್ನು ಹಾಗೂ ಮಾಧುರ್ಯವನ್ನು ಕೊಡುತ್ತದೆ. ಈಗ ಪ್ರಸ್ತುತಪಡಿಸುತ್ತಿರುವ ರಚನೆ ಹರಿದಾಸ ಪರಂಪರೆಯಲ್ಲಿ ಬರುವ ಅಂಬಾಬಾಯಿ ಎನ್ನುವವರು ರಚಿಸಿರುವುದು. ಇದು ಲಕ್ಷ್ಮೀ ಸ್ತುತಿ. ಪ್ರಾರಂಭದಲ್ಲಿ ಉಗಾಭೋಗ, ಉಗಾಭೋಗವು ರಾಗಮಾಲಿಕೆಯಲ್ಲಿದೆ. ಅನಂತರ ಪ್ರಸ್ತುತಪಡಿಸುವ ಕೀರ್ತನೆ ದುರ್ಗೆಯ ಸ್ತುತಿ. ಏಕೆಂದರೆ ದುರ್ಗೆ ಲಕ್ಷ್ಮಿಯ ಮತ್ತೊಂದು ರೂಪ. ಆ ಕಾರಣದಿಂದಾಗಿ ಅಂಬಾಬಾಯಿಯವರು ಲಕ್ಷ್ಮಿಯನ್ನು ಹಾಗೂ ಲಕ್ಷ್ಮಿಯ ಮತ್ತೊಂದು ರೂಪವಾದ ದುರ್ಗೆಯನ್ನು ತುಂಬಾ ಭಕ್ತಿಯಿಂದ ಭಾವುಕರಾಗಿ ವರ್ಣಿಸುತ್ತಾರೆ. ಈ ಎರಡೂ ಭಾಗಗಳಲ್ಲಿ ಪದ್ಮ ಎನ್ನುವ ಪದವು ಪ್ರತಿ ಸಾಲಿನಲ್ಲಿಯೂ ಬರುವುದರಿಂದ ಇದು ಯಮಕಾಲಂಕಾರದ ಒಂದು ಉತ್ಕೃಷ್ಟ ನಿದರ್ಶನ. ಪದ್ಮಾಲಯೇ ಪದ್ಮಸಂಭವೇ ಲಕುಮಿ ಪದ್ಮಾಲಯೇ ಪದ್ಮಹಸ್ತೆ ಪದ್ಮಾಸನನ ಜನನೀ
ಪದ್ಮಹಸ್ತೆ ಪದ್ಮಾಕ್ಷಿ ಪದ್ಮಾಕ್ಷ ಪದ್ಮಾಕ್ಷ ಗೋಪಾಲ ಕೃಷ್ಣ ವಿಠಲ ಪದ ಪದ್ಮದ್ವಯವತೋರಿ ಉದ್ಧಾರವನು ಮಾಡಿ ಪದ್ಮಾಕ್ಷ ಪದ ಪದ್ಮದ್ವಯವತೋರಿ ಉದ್ಧಾರವನು ಮಾಡಿ ಮಾಡಿ ದುರ್ಗೆ ಪಾಲಿಸೆ ಕರುಣ ದಿಲ ಕುಮಿ ದುರ್ಗೆ ಪಾಲಿಸೆ ಕರುಣ ದಿಲ ದುರ್ಗೆ ಪಾಲಿಸೆ ಕರುಣ ದಿಲ ಕುಮಿ ದುರ್ಗೆ ಪಾಲಿಸೆ ಕರುಣ ದಿಲ ದುರ್ಗೆ ಪಾಲಿಸೆ ಕರುಣ ಪದ್ಮದಿ ತೋರೆ ಪದ್ಮಸರೋ